ಜಗನ್ನಾಥ್ ಚಂದ್ರಶೇಖರ್ ಅನುಪಮಾ ಗೌಡ ಮಾಜಿ ಪ್ರಿಯಕರ ಎಂಬ ಸತ್ಯ ಗೊತ್ತಿದ್ರೂ ಜಗನ್ ಜೊತೆಗೆ ಆಶಿತಾ ಕ್ಲೋಸ್ ಆಗಿದ್ದಾರೆ. ಸದಾ ಜಗನ್ ಪಕ್ಕದಲ್ಲೇ ಆಶಿತಾ ಇರ್ತಾರೆ. ತಮ್ಮ ಜೊತೆ ಜಗನ್ ಸರಿಯಾಗಿ ಮಾತನಾಡಲಿಲ್ಲ ಅಂದ್ರೆ ಆಶಿತಾಗೆ ಕಿರಿಕಿರಿ ಆಗುತ್ತೆ. ಇಷ್ಟೆಲ್ಲ ನಡೆಯುತ್ತಿರುವಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಜಗನ್ ಕೆನ್ನೆಗೆ ಆಶಿತಾ ತುಟಿಯುತ್ತಿದ್ದಾರೆ. ಇನ್ನು ಜಗನ್ ಕೆನ್ನೆಗೆ ಆಶಿತಾ ಸಿಹಿ ಮುತ್ತು ನೀಡಿರುವ ವಿಷಯ ಮಾಜಿ ಪ್ರೇಯಸಿ ಅನುಪಮಾ ಗೌಡಗೆ ಇಲ್ಲಿಯವರೆಗೂ ಗೊತ್ತಿರಲಿಲ್ಲ. ಆದ್ರೆ ಈಗ ಕಪಾಲಿ ಚಿತ್ರಮಂದಿರದ ಕೃಪೆಯಿಂದ ಜಗನ್ ಕೆನ್ನೆ ಕೆಂಪಾದ ಸಂಗತಿ ಅನುಪಮಾ ಗೌಡ ಅರಿವಿಗೆ ಬಂದಿದೆ. ಆಧುನಿಕ ನಗರದ ಜನಜೀವನದ ಶೈಲಿಯನ್ನ ಪರಿಚಯಿಸುವ ಸಲುವಾಗಿ ಬಿಗ್ ಬಾಸ್ ನಗರ ಲಕ್ಷುರಿ ಬಜೆಟ್ ಟಾಸ್ಕ್ನ ಬಿಗ್ ಬಾಸ್ ನೀಡಿದ್ರು. ಇದರ ಅನುಸಾರ ಮನೆಯ ವಿವಿಧ ಜಾಗಗಳಿಗೆ ವಿಶೇಷ ಹೆಸರುಗಳನ್ನ ಇಟ್ಟು ಅದರಂತೆ ಕನ್ಫ್ಯೂಷನ್ ಕೋಣೆಗೆ ಕಪಾಲಿ ಚಿತ್ರಮಂದಿರ ಎಂದು ಹೆಸರಿಟ್ಟಿತ್ತು. ಚಿತ್ರ ಪ್ರದರ್ಶನ ಎಂದ ಕೂಡಲೇ ಬಿಗ್ ಬಾಸ್ ಮನೆಯಲ್ಲಿ ಮನರಂಜನೆಗೆ ಅವಕಾಶ ನೀಡಲಾಗಿದೆ ಎಂದುಕೊಳ್ಬೇಡಿ. ಕನ್ಫ್ಯೂಷನ್ ರೂಮ್ ಅರ್ಥಾತ್ ಕಪಾಲಿ ಚಿತ್ರಮಂದಿರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವ ನಿಜ ಬಣ್ಣ ಬಯಲು ಮಾಡಲಾಗುತ್ತಿದ್ದು ಕಪಾಲಿ ಚಿತ್ರಮಂದಿರದ ಒಳಗೆ ಸಿಹಿ ಕಹಿ ಚಂದ್ರು, ಜಗನ್, ಆಶಿತಾ ಬಳಿಕ ಹೋದವರು ಅನುಪಮಾ ಗೌಡ. ಅಲ್ಲಿ ಮುಂಗಡ ಹಣ ಪಾವತಿ ಮಾಡಿ ಅನುಪಮಾ ಗೌಡ ಅವರು ಚಿತ್ರವನ್ನ ವೀಕ್ಷಿಸಿದ್ರು. ಬಿಗ್ ಬಾಸ್ ಮನೆಯೊಳಗೆ ಜಗನ್ ಮತ್ತು ಆಶಿತಾ ನಡುವೆ ನಡೆದ ಮಾತುಕತೆಯನ್ನ ಅನುಪಮಾ ಗೌಡ ವೀಕ್ಷಿಸಿದ್ರು. ಅಷ್ಟೇ ಅಲ್ಲದೆ ಜಗನ್ ಕೆನ್ನೆಗೆ ಆಶಿತಾ ಮುಟ್ಟುಕೊಟ್ಟ ವಿಡಿಯೋ ಕೂಡ ಕಪಾಲಿ ಚಿತ್ರಮಂದಿರದಲ್ಲಿ ಪ್ಲೇ ಆಯಿತು. ಅದನ್ನ ನೋಡಿ ಅನುಪಮಾ ಗೌಡ ಶಾಕ್ ಆಗಿದ್ದಂತೂ ಸುಳ್ಳಲ್ಲ. ಕಪಾಲಿ ಚಿತ್ರಮಂದಿರದಿಂದ ಹೋಗಿ ಬಂದ ಬಳಿಕ ಇದಿಷ್ಟೇ ಅಲ್ಲ, ಸುಮಾರು ನಡೆದಿದೆ. ಸಿನಿಮಾ ನೋಡಿದ ಮೇಲೆ ನನಗೇನು ಅನಿಸಿಲ್ಲ, ನಾವು ಎಲ್ಲರ ಬಗ್ಗೆ ಮಾತನಾಡಿದ್ದೇವೆ ಎಂದು ಅನುಪಮಾ ಗೌಡ ಅವರು ಸಮರ್ಥಿಸಿಕೊಂಡ್ರು. ಒಂದ್ ಕಡೆ ಬಿಗ್ ಬಾಸ್ ಮನೆಯೊಳಗೆ ಅನುಪಮಾ ಗೌಡ ಬ್ರೇಕಪ್ ಕಹಾನಿ ಬಿಚ್ಚಿಟ್ಟ ಸತ್ಯ ಜಗನ್ಗೆ ಗೊತ್ತಾಗಿದೆ. ಇನ್ನೊಂದ್ ಕಡೆ ಜಗನ್ ಕೆನ್ನೆಗೆ ಆಶಿತಾ ಮುತ್ತು ಕೊಟ್ಟ ಸಂಗತಿ ಅನುಪಮಾ ಅವರಿಗೂ ತಿಳಿದಿದೆ. ಇದರಿಂದ ಮಾಜಿ ಪ್ರೇಮಿಗಳ ಮಧ್ಯೆ ಬಿಗ್ ಬಾಸ್ ಮನೆಯೊಳಗೆ ಸಮರ ನಡೆಯಬಹುದಾ? ಇದನ್ನ ಕಾದು ನೋಡಬೇಕಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.